ಸಾವಿನ ನಂತರ ಬದುಕು ಇದೆಯಾ ಸನ್ಯಾಸಕ್ಕೆ ಸರಿಯಾದ ವಯಸ್ಸೇನು ಸನ್ಯಾಸ ಅಥವಾ ಬ್ರಹ್ಮಚರ್ಯ ಅಂದರೆ ದೈವಿಕತೆಯ ದಾರಿಯಲ್ಲಿ ಇರೋದು ಸರಿಯಾದ ವಯಸ್ಸು ಯಾವುದು ಜೀವನದಲ್ಲಿ ಮಾಡೋ ಮೊದಲನೇ ಕೆಲಸ ಆಗಬೇಕು ಅದು ಮದುವೆಗೆ ಸರಿಯಾದ ವಯಸ್ಸು ಯಾವುದು ಅದು ಸಾಮಾಜಿಕ ಪರಿಸ್ಥಿತಿಗಳನ್ನು ಅವಲಂಬಿಸಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಈ ವಿಚಾರಗಳು ಬರೋದು ಯಾಕಂದರೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಆಗೋವರೆಗೆ ನೀವು ಚೆನ್ನಾಗೇ ಇದ್ರಿ ನಂತರ ಒಮ್ಮೆಲೆ ಹಾರ್ಮೋನುಗಳ ರಾಸಾಯನಿಕ ಮಿಶ್ರಣ ನಿಮ್ಮ ವ್ಯವಸ್ಥೆಯನ್ನು ಪ್ರವೇಶಿಸಿದ್ವು ಯು ಲಕ್ಡಿಕ್ಸ್ ಡಿಫ್ರೆಂಟ್ ಈಗ ಸುತ್ತ ನೋಡಿದಾಗ ಒಮ್ಮೆಲೆ ಎಲ್ಲರೂ ಬೇರೆ ತರಹ ಕಂಡ್ರು ಒಂದ್ಸಲ ಹೀಗಾಯಿತು ಶಂಕರನ್ ಪಿಳ್ಳೆ ಒಂದು ಪಾರ್ಟಿಗೆ ಹೋದ ಪಾರ್ಟಿಯಿಂದ ಹೊರಗೆ ಬಂದಾಗ ಹೆಂಡತಿಗೆ ಹೇಳ್ದ ನಿನಗೆ ಗೊತ್ತಾ ಆಲ್ಕೋಹಾಲ್ ನಿನ್ನನ್ನು ಸುಂದರವಾಗಿಸುತ್ತೆ ಹೆಂಡತಿ ಅಂದ್ಲು ನಾನು ಒಂದು ಹನಿನೂ ಕೂಡುದಿಲ್ಲ ಅಂದ್ಲು ಇಲ್ಲ ನೀನಲ್ಲ ನಾನು ಹೀಗಾಗಿ ಸ್ವಲ್ಪ ಹಾರ್ಮೋನ್ ಪ್ರವೇಶಿಸಿದ ಕೂಡಲೇ ಎಲ್ಲ ಬೇರೆ ಥರ ಕಾಣೋಕೆ ಶುರುವಾಯಿತು ಈ ಹಾರ್ಮೋನ್ ನಿಮ್ಮನ್ನು ಬಿಟ್ಟು ಹೋದ ಮೇಲೆ ಜೀವನಾನ ಹಿಂತಿರುಗಿ ನೋಡಿದಾಗ ನಾನು ಇದನ್ನೆಲ್ಲ ಮಾಡಿದನ ಅನಿಸುತ್ತೆ ಅವು ಬರೋ ಮೊದಲು ಹಾಗೆ ಕಾಣ್ತಿತ್ತು ಹೋದ ನಂತರವೂ ಹಾಗೆ ಕಾಣುತ್ತೆ ನಡುವಿನ ಸಮಯದಲ್ಲಿ ಒಳಗಿನ ಸೆಳೆತದಿಂದ ಒಮ್ಮೆಲೆ ಎಲ್ಲನೂ ಬೇರೆ ಥರ ಕಾಣುತ್ತೆ ಸಡನ್ಲಿ ಎವ್ರಿಥಿಂಗ್ ಲುಕ್ಸ್ ಡಿಫ್ರೆಂಟ್ ಕೆಲವೇ ಕೆಲವು ಜನ ಈ ಸೆಳೆತನ ಬದಿಗಿಟ್ಟು ಜೀವನಾನ ಅದು ಹೇಗಿದೆಯೋ ಹಾಗೆ ನೋಡಬಲ್ಲರು ಅವರು ಆ ಸೆಳೆತನ ಎಷ್ಟು ಬೇಕೋ ಅಷ್ಟೇ ಆನಂದಿಸ್ತಾರೆ ಉಳಿದವರನ್ನು ಅದೇ ನಡೆಸ್ತಿದೆ ಜೀವನನ ಅದರ ಸುತ್ತಲೂ ರೂಪಿಸ್ತಾರೆ ಹೀಗಾಗಿ ಸನ್ಯಾಸ ಅಂದರೆ ಇಷ್ಟೆ ನೀವು ನಿಮ್ಮ ಜೀವನವನ್ನು ನಿಮ್ಮ ವ್ಯವಸ್ಥೆಯಲ್ಲಿನ ರಾಸಾಯನಿಕಗಳ ತಾತ್ಕಾಲಿಕ ಪ್ರಭಾವದ ಸುತ್ತ ರೂಪಿಸ್ತಿಲ್ಲ ಅದು ಒಂದು ತರದ ಮಾದಕ ಅವಸ್ಥೆ ಒಮ್ಮೆಲೆ ಎಲ್ಲವೂ ಬೇರೆಯಾಗಿ ಕಾಣುತ್ತೆ ಈ ವಿಷಯಗಳನ್ನು ನಾನು ಯಾವಾಗ ಮೀರಿ ಹೋಗಲಿ ಸನ್ಯಾಸ ಅಂದರೆ ನಿಗ್ರಹ ಅಥವಾ ನಿರಾಕರಣೆ ಅಲ್ಲ ಅದು ಮೀರಿ ಹೋಗೋ ಪ್ರಕ್ರಿಯೆ ಯಾವಾಗ ಮೀರಿ ಹೋಗಬೇಕು ಸಾಧ್ಯವಾದಷ್ಟು ಬೇಗನೆ ಅಲ್ವಾ ಯಾವಾಗ ನಿಗ್ರಹಿಸಬೇಕು ಯಾವತ್ತೂ ಇಲ್ಲ ನಿಗ್ರಹ ಪರಿಹಾರವಲ್ಲ ಮೀರಿ ಹೋಗೋದು ಪರಿಹಾರ ಮೀರಿ ಹೋಗೋದು ಪರಿಹಾರವಷ್ಟೇ ಅಲ್ಲ ಅದೆಷ್ಟೋ ಹೆಚ್ಚಿನದ್ದು ಅದು ಸಮಸ್ಯೆಯನ್ನೇ ಮೀರಿದ್ದು ನಮ್ಮ ಮಿತಿಗಳಲ್ಲಿ ನಾವು ಸಿಕ್ಕಿಬಿದ್ದಾಗ ಎಲ್ಲೋ ಒಂದು ಕಡೆ ಈ ಮಿತಿಯೇ ಏಕೈಕ ಸತ್ಯ ಅಂದುಕೊಳ್ತೀವಿ ಈ ಮಿತಿ ಒಂದೇ ವಾಸ್ತವತೆ ಅಲ್ಲ ಲೈಂಗಿಕತೆ ಇಲ್ಲದ ಮತ್ತು ಅದನ್ನು ಮೀರಿ ಹೋಗೋ ವಿಚಾರನೇ ಇಲ್ಲದ ನಿಮ್ಮ ಬಾಲ್ಯದ ಸಮಯ ನೆನಪಿದೆಯಾ ಹೌದು ತಾನೆ ಇದು ಮಧ್ಯಂತರ ಹಂತ ಅಷ್ಟೇ ನಿಮ್ಮೊಳಗೆ ನಡೆಯೋ ವಿಚಿತ್ರ ಸಂಗತಿಗಳು ಮತ್ತು ತಲೆಯಲ್ಲಿ ಓಡೋ ರೋಮ್ಯಾನ್ಸನ್ನೆಲ್ಲ ನಂಬಬೇಡಿ ಪ್ರಕೃತಿಗೆ ಸಂತಾನೋತ್ಪತ್ತಿ ಮಾಡಬೇಕಿದೆ ಅಷ್ಟೆ ಅದು ನಿಮ್ಮನ್ನು ಸೆಳೆಯದಿದ್ರೆ ನೀವು ಅದನ್ನು ಮಾಡಲ್ಲ ಮಗುವಿನ ಜನ್ಮ ನೀಡೋದರಲ್ಲಿ ಎಷ್ಟೆಲ್ಲ ನೋವಿದ್ರೂ ಜನಸಂಖ್ಯೆ ಬೆಳೀತಾನೇ ಇದೆ ಒಳಗಡೆಯಿಂದ ಸಾಕಷ್ಟು ಪ್ರಚೋದನೆ ಇಲ್ಲದೇ ಇದ್ದರೆ ಅದು ಆಗಲ್ಲ ನಿಮ್ಮನ್ನು ಒಳಗಡೆಯಿಂದಾನೇ ಚುಚ್ಚಲಾಗಿದೆ ಹಾಳು ಮಾಡಲಾಗಿದೆ ಹಾರ್ಮೋನ್ಗಳು ನಿಮ್ಮ ಬುದ್ಧಿವಂತಿಕೆಯನ್ನು ಅಪಹರಿಸಿಬಿಟ್ರೆ ಆಮೇಲೆ ಎಲ್ಲಿ ನೋಡಿದರೂ ಅದೇ ಕಾಣುತ್ತೆ ಅದನ್ನು ಮೀರಿ ನೋಡೋದಕ್ಕೆ ನಿರ್ದಿಷ್ಟ ಮಟ್ಟದ ಅರಿವು ಮತ್ತು ಸಾಮರ್ಥ್ಯ ಬೇಕಾಗುತ್ತೆ ಇದು ನಿರಾಕರಣೆಯಲ್ಲ ಆದರೆ ಅದನ್ನು ಮೀರಿ ನೋಡೋದು ಅದನ್ನು ಮೀರಿ ನೋಡಿದರೆ ಅದರ ಮಿತಿಯನ್ನು ಅರ್ಥ ಮಾಡ್ಕೋತೀರಿ ಸೀಮಿತವಾದದ್ದನ್ನು ಸೀಮಿತ ರೀತಿಯಲ್ಲೇ ನಿರ್ವಹಿಸಬೇಕು ನಿಮ್ಮ ಇಡೀ ಜೀವನನ ಅದರಲ್ಲಿ ಹೂಡಬೇಕಾಗಿಲ್ಲ ಅಲ್ವಾ ಜೀವನದ ಸಣ್ಣ ಅಂಶ ಅಷ್ಟೇ ಗಮನ ಪಡೀಬೇಕು ಅದು ನಿಮ್ಮ ಸಂಪೂರ್ಣ ಪ್ರಜ್ಞೆಯನ್ನು ಆವರಿಸಿದರೆ ಆಗ ಅದು ವಿಕಲತೆಯ ಬದುಕಾಗುತ್ತೆ ಇದನ್ನು ಮನಗಾಣೋದೇ ಸನ್ಯಾಸ ಅದನ್ನು ಮೀರಿ ಹೋಗೋ ಸಾಮರ್ಥ್ಯ ಈಗ ನಿಮಗೆ ಸಾವಿನ ನಂತರ ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕಿದೆ ಕೆಲವೊಂದನ್ನು ಅನುಭವಿಸಿದ್ರಷ್ಟೇ ಚೆನ್ನಾಗಿ ತಿಳ್ಕೋಬಹುದು ಮದುವೆ ತರಹ ಅನುಭವ ಆದರೆ ಮಾತ್ರ ಚೆನ್ನಾಗಿ ತಿಳಿಯುತ್ತೆ ಬೇರೆಯವರು ಸಾವಿರ ಹೇಳಿದ್ರೂ ನಿಮಗದು ಸತ್ಯ ಅಲ್ಲ ಹೌದು ತಾನೆ ನಿಮಗೆ ಅನುಭವ ಆಗಬೇಕು ಇದು ಯಾವಾಗಲೂ ಆಗ್ತಾನೇ ಇದೆ ಜನ ಯಾವಾಗಲೂ ಈ ನಿಲುವನ್ನೇ ತಗೊಳ್ಳೋದು ನಿಮ್ಮ ಮುಂದೆ ಯಾರಾದರೂ ಬಂದರೆ ಗುರುಗಳಾಗಿರಬಹುದು ಅಥವಾ ಹಾಗೆ ಇರಬಹುದು ನೀವು ಕೇಳೋ ಮೊದಲನೇ ಪ್ರಶ್ನೆ ಜೀವನ ಅಂದರೆ ಏನು ಸಾವು ಅಂದರೆ ಏನು ನೋಡಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ಪ್ರಶ್ನೆಯನ್ನು ಸ್ವಲ್ಪ ಆಳವಾಗಿ ನೋಡಿ ನೀವು ಕೇಳ್ತಾ ಇರೋದು ಏನು ನೀವು ಕೇಳ್ತಿರೋದು ನನ್ನ ಜೀವನದ ಸ್ವರೂಪ ಏನು ಹೌದು ತಾನೆ ಸಾವು ಅಂದರೆ ಏನು ನಾನು ಎಲ್ಲಿ ಹೋಗ್ತೇನೆ ಅಂದಾಗ ಇದರ ಸ್ವರೂಪವನ್ನು ತಿಳಿಯಲಿಕ್ಕೆ ಬಯಸ್ತಿದ್ದೀನಿ ದೇಹ ಹೋದ ನಂತರ ಏನಾಗುತ್ತೆ ಹಾಗಾಗಿ ನೀವು ಕೇಳ್ತಿರೋದು ನಾನು ಯಾರು ಅಂತ ಅದನ್ನು ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ ದಾರಿಯಲ್ಲಿ ಹೋಗ್ತಾ ನೀವು ನೀವ್ಯಾರು ಅಂತ ಕೇಳಿದ್ರೆ ಅದು ಪರವಾಗಿಲ್ಲ ರಸ್ತೆಯಲ್ಲಿ ನಾನು ನಾನ್ಯಾರು ಅಂತ ಕೇಳಿದ್ರೆ ನಿಮ್ಮನ್ನ ತಕ್ಷಣ ಅರೆಸ್ಟ್ ಮಾಡ್ತಾರೆ ಇದು ಸೆನ್ಸಿನಿಟಿ ಏರ್ಪೋರ್ಟ್ನಲ್ಲೇ ಆಗಿತ್ತು ಚೆಕ್ ಇನ್ ಕೌಂಟರ್ ಮುಂದೆ ಜನ ಸಾಲಾಗಿ ನಿಂತಿದ್ರು ಒಬ್ಬ ವ್ಯಕ್ತಿ ಪೂರ್ತಿ ಕ್ಯೂ ದಾಟಿ ನೇರವಾಗಿ ಕೌಂಟರ್ನಲ್ಲಿದ್ದ ಮಹಿಳೆ ಹತ್ರ ಹೋಗಿ ಅವಳು ಸರ್ ದಯವಿಟ್ಟು ಸಾಲಿನಲ್ಲಿ ಬನ್ನಿ ಅಂದ್ಲು ಇಲ್ಲ ಇಲ್ಲ ನಾನು ಗಡಿಬಿಡಿಯಲ್ಲಿದ್ದೀನಿ ಚೆಕ್ ಇನ್ ಮಾಡಿ ಅಂದ ನೋಡಿ ಎಲ್ಲರೂ ಗಡಿಬಿಡಿಯಲ್ಲಿದ್ದಾರೆ ಸಾಲಿನಲ್ಲಿ ಬನ್ನಿ ಅಂದ್ಲು ಆಗ ಅವನು ಧ್ವನಿ ಏರಿಸಿ ನಾನು ಯಾರು ಗೊತ್ತಾ ಅಂದ ಅವಳು ಮೈಕ್ ತಗೊಂಡು ಇಲ್ಲೊಬ್ಬರಿಗೆ ತಾವು ಯಾರು ಅನ್ನೋದು ಗೊತ್ತಿಲ್ಲ ಸಹಾಯ ಮಾಡಿ ಯಾರಾದರೂ ಸಹಾಯ ಮಾಡ್ತೀರಾ ಅಂದ್ಲು ಈಗ ಜೀವಂತವಾಗಿದ್ದೀರಿ ಇದು ಏನು ಅಂತ ತಿಳ್ಕೋಬೇಕಂದ್ರೆ ಇಲ್ಲಿ ನೋಡಬೇಕು ಬೇರೆಲ್ಲೋ ಅಲ್ಲ ದುರದೃಷ್ಟವಶಾತ್ ನೀವು ನನ್ನ ಜೊತೆ ಇದ್ದೀರಿ ನೀವು ಪಕ್ಕಾ ಆಧ್ಯಾತ್ಮಿಕ ಜನರ ಜೊತೆ ಇದ್ದಿದ್ರೆ ತಕ್ಷಣ ಹೇಳ್ತಾರೆ ನೀವು ಆತ್ಮನ್ ನೀವು ಸರ್ವವ್ಯಾಪಿ ನೀವು ಶಾಶ್ವತ ಇದು ಅದು ನೀವು ದೇವರ ಸಾಕಾರ ರೂಪ್ಟು ಹಿಯರ್ ದಿಸ್ ಬುಲ್ ಫ್ರಮಿ ಈ ಹುಚ್ಚು ಮಾತುಗಳನ್ನು ನನ್ನಿಂದ ಕೇಳಬೇಕಾ ನಿಮಗೆ ಅವರು ಇದನ್ನೆಲ್ಲ ಹೇಳಿರೋರು ಈಗ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಿದ್ದೀನಿ ಅಂದ್ಕೋಬೇಡಿ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ ನೀವಾಗಲೇ ಕನ್ಫ್ಯೂಸ್ ಆಗಿದ್ದೀರಿ ಅದಕ್ಕೆ ನಾನೇನಾದರೂ ಕಷ್ಟಪಡಬೇಕಾ ಬೇಕಿಲ್ಲ ನೀವಾಗಲೇ ಸಂಪೂರ್ಣವಾಗಿ ಗೊಂದಲಗೊಂಡಿದ್ದೀರಿ ಅಲ್ವಾ ಮೂರ್ಖ ತೀರ್ಮಾನಗಳಿಗಿಂತ ಗೊಂದಲ ಒಳ್ಳೇದು ಅಲ್ವಾ ನೀವು ಬಂದಿರೋ ಮೂರ್ಖ ತೀರ್ಮಾನಗಳಿಗಿಂತ ಗೊಂದಲ ಸ್ವಲ್ಪ ಉತ್ತಮ ಸ್ಥಿತಿ ತೀರ್ಮಾನ ಅಂದರೆ ಸಾವು ಗೊಂದಲ ಅಂದರೆ ಸಾಧ್ಯತೆ ಇನ್ನೂ ತೆರೆದಿದೆ ಹೌದು ತಾನೆ ಗೊಂದಲ ಅಂದರೆ ಸಾಧ್ಯತೆ ತೆರೆದಿದೆ ಇನ್ನೂ ಹುಡುಕ್ತಿದ್ದೀರಿ ತೀರ್ಮಾನ ಅಂದರೆ ಸಾವು ನಿಮ್ಮ ಕಥೆ ಮುಗಿದಿದೆ ನಾನು ಆತ್ಮನ್ ನಿಮ್ಮ ಕಥೆ ಮುಗೀತು ಹಾಗಾದರೆ ಸಾವಾದಾಗ ಏನಾಗುತ್ತೆ ಸ್ವಲ್ಪ ಸಮಯ ಹೋಗಲಿ ಗೊತ್ತಾಗುತ್ತೆ ಸದ್ಯಕ್ಕೆ ಈಗ ಏನಾಗ್ತಾ ಇದೆ ನೀವು ಬಾಳೆಹಣ್ಣು ತಿಂದರೆ ಬಾಳೆಹಣ್ಣು ಮನುಷ್ಯ ಆಗ್ತಿದೆ ಅದ್ಭುತವಾದದ್ದೇನೋ ನಡೀತಾ ಇದೆ ಅಲ್ವಾ ಈಗ ಏನ್ ನಡೀತಾ ಇದೆ ನೋಡೋಣ ಒಳಗಿರೋ ಏನೋ ಒಂದು ಬ್ರೆಡ್ ತುಂಡನ್ನ ಮನುಷ್ಯನನ್ನಾಗಿಸ್ತಿದೆ ಈಗ ಏನ್ ನಡೀತಿದೆ ಅಂತ ಕಂಡುಹಿಡಿಬೇಕು ನಿಮ್ಮ ಭೌತಿಕ ದೇಹವನ್ನು ಮೀರಿ ಈಗ ನಡೀತಾ ಇರೋದನ್ನ ನೀವು ಅನುಭವಿಸಿದರೆ ಈ ದೇಹ ಹೋದ ನಂತರವೂ ಏನ್ ನಡೀತಿದೆ ಅನ್ನೋದು ಗೊತ್ತಿರುತ್ತೆ ಅದು ಈಗ ಗೊತ್ತಾಗದಿದ್ದರೆ ಸತ್ತ ನಂತರ ಅಂತ ಹೇಗೆ ಗೊತ್ತಾಗುತ್ತೆ ನೀವು ಸಾಂತ್ವನ ಅಥವಾ ಮನೋರಂಜನೆಗಾಗಿ ಅಧ್ಯಾತ್ಮಕ್ಕೆ ಬಂದಿದ್ರೆ ನೀವು ತಪ್ಪು ಜಾಗಕ್ಕೆ ಬಂದಿದ್ದೀರಿ ನಾನು ಮನೋರಂಜನೆ ಮಾಡೋನಲ್ಲ ಸಾಂತ್ವನ ಕೊಡೋನೂ ಅಲ್ಲ ನೀವು ಪರಿಹಾರನ ಹುಡುಕ್ತಿದ್ದರೆ ನೀವು ನಡೀಲಿಕ್ಕೆ ಒಂದು ದಾರಿ ಮಾಡಿ ಕೊಡ್ತೀವಿ ಉತ್ತರವನ್ನಲ್ಲ ಗೊತ್ತಾಯ್ತಾ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಆದರೆ ಪ್ರಶ್ನೆ ಸತ್ಯವಾಗಿದ್ದರೆ ಪ್ರಾಮಾಣಿಕವಾಗಿದ್ದರೆ ಅಜ್ಞಾನದ ನೋವು ನಿಮ್ಮನ್ನು ಕಿತ್ತು ತಿನ್ನುತ್ತಾ ಇದ್ದರೆ ಅಜ್ಞಾನದ ನೋವು ನಿಜವಾಗಲೂ ಕಾಡ್ತಾ ಇದ್ದರೆ ಆಗ ನಿಮಗೊಂದು ಸಾಧನೆನ ಕೊಡಬಲ್ಲೆ ದಾರಿ ತೋರಿಸಬಲ್ಲೆ ಪರಿಹಾರ ಕಂಡುಕೊಳ್ಳೋದಿಕ್ಕೆ ಆದರೆ ನನ್ನ ಬಳಿ ಉತ್ತರಗಳಿಲ್ಲ ಯಾಕಂದರೆ ಎಲ್ಲ ಉತ್ತರಗಳು ಕಥೆಗಳಷ್ಟೇ ಅದು ಸಾಂತ್ವನ ಅಥವಾ ಮನೋರಂಜನೆ ಕೊಡುತ್ತಷ್ಟೇ